हाय फ्रेंड्स, वेलकम बैक। स्वागत निम्हे सर्विस व्लॉग इन कन्नड चैनल। फ्रेंड्स, इदू मोस्ट रिक्वेस्टेड वीडियो अंत हेळबहुदु। स्नेहा निकित कुमार अन्नोवरु कमेंट माडिद्रु, निम्म जीवनदल्लि साई बाबार पवाड आदमेले अंद्रे साई बाबार मिराकल आदमेले निम्म जीवन हेगिदे अन्नोदन्न ननगे निम्म व्लॉग अल्लि हेळि, ननगे साई बाबार मिराकल केळक्के तुंबा इष्ट आगुत्ते अंत कमेंट माडिद्रु। सो अवर्गोस्कर इवत्तिन व्लॉग्न नानु डेडिकेट माड्ता इदीनि। सो बनी इवती ना ब्लॉग शुरू माड़ा। यार नन्ना चैनल फर्स्ट टाइम नोड़ता इद्रा, प्लीज चैनल सब्सक्राइब माड़ी, इष्ट आदरे लाइक माड़ी, निम्गे एनु अनिस्तो अन्नोदन्न कमेंट माड़ी। मत्ते नन्ना इष्ट देवरद साई बाबारन्न हागू नन्ना कुल देवरन्न मनसार स्मरिसुत्ता इवती ना ब्लॉग शुरू माड़ता इदीनि। सो निम्गे आवागले हेळिदागे इदोंदु रिक्वेस्टेड वीडियो अंताने हेळबहुदु। सुमार जन केळिद्रु निम्म मिराकल अंद्रे रोटी पवाड आदमेले निम्म जीवन हेगिदे अन्नोदन्न नीवे हेळि ब्लॉग नल्लि अंत। सो हागागि एल्लर ओंदु कमेंट गोस्कर इवत्तु नानु एल्लरिगू सेरिसि नन्न लाइफ अल्लि हेगि चेंजेस् आयितु अन्नोदन्न नानु निमगे शेर् माड्ता होग्तीनि। सो फस्टु रोटी मिराकल आगक मोदले नन्न जीवन हेगित्तु अंत तिळ्कोंडाग निमगे एरडक्कू डिफरेन्स् गोत्तागुत्ते। रोटी पवाड आदमेले हेळिद्रे निमगे अष्टोंदु क्लारिटी सिगल्ल। सो हंगागि रोटी पवाड आगोक मोदले नन्न लाइफ स्टैल हेगित्तु, नन्न जीवन शैली हेगागित्तु अचानकागि अन्नोदन्न फस्टु नानु निम्म हत्र शेर् माड्तीनि। सो रोटी पवाड आगोक मोदले नम्म मनेयल्लि निमगे एल्लार्गू गोत्तिरो हागे मोदलनेदागि ननगे हेल्थ् प्राब्लम् शुरु आयितु। अदु एल्लिवरेगे अंत हेळिद्रे ನಾನು ಸಾವಿನ ದವಡೆಗೆ ಹೋಗಿ ವಾಪಸ್ ಬಂದಿರೋವಷ್ಟು ತುಂಬ ಕಾಂಪ್ಲಿಕೇಶನ್ಸ್ ಅನ್ನು ನಾನು ಫೇಸ್ ಮಾಡಿದೆ। ಸೋ ಅದ್ಬಿಟ್ಟು ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಕ್ಕೆ ಮೊದಲೇ ಒಂದು ನಮ್ಮ ಜೀವನದಲ್ಲಿ ನಡೆಯಬಾರದ ಒಂದು ಅಹಿತಕರ ಘಟನೆ ಅಂತಲೇ ಹೇಳ್ಬೋದು, ಒಂದು ದುರಾದೃಷ್ಟಕರ ಘಟನೆ ಒಂದು ನಡೆಯಿತು। ಅದೇನಂತ ಹೇಳಿದ್ರೆ ನಮ್ಮ ಯಜಮಾನರ ಫ್ರೆಂಡ್ ಒಬ್ಬರು ನಮಗೆ ದುಡ್ಡಿನಲ್ಲಿ ಮೋಸ ಮಾಡಿದ್ರು, ಅಂದರೆ ನಾವು ಕೊಟ್ಟಿದ್ದ ದುಡ್ಡನ್ನ ಅವರು ತಗೊಂಡು ಹೊರಟೋದ್ರು, ಊರು ಬಿಟ್ಟೋದ್ರು। ಸೋ ಈ ಪ್ರಾಬ್ಲಮ್ಮು ಫಸ್ಟು ನಮಗೆ ಶುರು ಆಗಿದ್ದು। ಅದು ಶುರು ಆದಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನಂದು ಹೆಲ್ತ್ ಹಾಳಾಯಿತು। ಎಲ್ಲಿವರೆಗೆ ನಾನು ತುಂಬ ಕ್ರಿಟಿಕಲ್ ಕಂಡೀಷನ್ಗೆ ಹೋಗಿ ಅದಾದಮೇಲೆ ಮತ್ತೆ ನಾನು ವಾಪಸ್ ಬಂದಿರೋದು, ಅಂದರೆ ಒಂದ್ಸರಿ ಇನ್ನೊಂದು ತಾಯಿ ಹೊಟ್ಟೆಲಿ ಹುಟ್ಟಿ ಬಂದಿರೋ ಅಷ್ಟು ಪವರ್ಫುಲ್ ಆಗಿರೋ ಒಂದು ಅಹಿತಕರ ಘಟನೆ ಅದು। ಸೊ ಫಸ್ಟು ನಮಗೆ ಆರ್ಥಿಕ ಸಮಸ್ಯೆ ಫಸ್ಟ್ ಎದುರಾಯಿತು। ಯಾವಾಗ ಆರ್ಥಿಕ ಸಮಸ್ಯೆ ಎದುರಾಯಿತು ಅದನ್ನು ಯೋಚನೆ ಮಾಡಿ ಮಾಡಿ ನನಗೆ ಬ್ರೈನ್ ಹ್ಯಾಮ್ರೇಜ್ ಆಗಿದ್ದು। ಸೊ ಯಾವಾಗ ಒಂದು ಮನೆಯಲ್ಲಿ ಆರ್ಥಿಕವಾಗಿ ಮತ್ತು ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಉಂಟಾದರೆ ಆ ಮನೆಯಲ್ಲಿ ಯಾರೂ ಕೂಡ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ। ಯಾಕೆ ಅಂತೇಳಿದ್ರೆ ಮನೆಯಲ್ಲಿ ಒಂದು ತಾಯಿ ಆದವಳು ಇಲ್ಲ ಹೆಂಡತಿ ಆದವಳು ಯಾರಾದ್ರೂ ಕೂಡ ಆರೋಗ್ಯ ಸಮಸ್ಯೆಯಿಂದ ಮಲಗಿದ್ದಾರೆ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಯಾರಿಗೂ ಕೂಡ ನೆಮ್ಮದಿ ಇರೋದಿಲ್ಲ ಒಂದು। ಮತ್ತೇನಾಯಿತು ಅಂತ ಹೇಳಿದ್ರೆ ನನ್ನ ಆರೋಗ್ಯ ಒಂದು ಹದ್ಗೆಡೋದಲ್ಲದೆ ನನ್ನ ಮನಸ್ಥಿತಿನೂ ಕೂಡ ಹದ್ಗೆಡ್ತಾ ಹೋಯಿತು, ಅಂದರೆ ಯಾವ ಬೇಗ ಸಡನ್ನಾಗಿ ಕೋಪ ಬಂದ್ಬಿಡೋದು, ಮತ್ತು ಬದುಕಲೇಬಾರ್ದು ಅನ್ನೋ ಅಷ್ಟು ಡಿಪ್ರೆಷನ್ಗೆ ಹೋಗಿದ್ದು, ಮತ್ತು ನಮ್ಮ ಮನೇಲಿ ನಾನು ಯಾರ ಜೊತೆಗೂ ಸರಿಯಾಗಿ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ, ಅಂದರೆ ಏನೇ ಮಾತಾಡಿದ್ರು ಜಗಳದ ಥರನೇ ಆಗ್ತಿತ್ತದು, ಮಕ್ಕಳ ಜೊತೆಗಾಗ್ಬೋದು ಮತ್ತು ಹಸ್ಬೆಂಡ್ ಜೊತೆಗಾಗ್ಬೋದು। ಸುಮಾರು ನಮ್ಮನ್ನ ಹತ್ರದಿಂದ ನೋಡಿದ್ದವ್ರು ಗೊತ್ತಾಗುತ್ತೆ ನಮ್ಮ ಆ ಪರಿಸ್ಥಿತಿಯಲ್ಲಿ ನಾನು ಮತ್ತು ಹಸ್ಬೆಂಡ್ ಇಬ್ಬರೂ ಕೂಡ ಅಷ್ಟಾಗಿ ಮಾತಾಡ್ತಾ ಇರಲಿಲ್ಲ ಸರಿಯಾಗಿ, ಅಂದರೆ ಒಂದೇ ಮನೇಲಿ ಇದ್ರೂ ಕೂಡ ಅನ್ಯೂನ್ಯತೆಯೂ ಕೂಡ ಕಡಿಮೆ ಆಗಿತ್ತು ಆ ಟೈಮಲ್ಲಿ ಒಂದೂವರೆ ವರ್ಷ। ಸೊ ಇದಿಷ್ಟು ನನ್ನ ರೊಟ್ಟಿ ಪವಾಡ ಆಗೋಕ್ಕೆ ಮೊದಲೇ ನನ್ನ ಮನಸ್ಥಿತಿ ಇಷ್ಟು ಈ ಥರ ಇತ್ತು। ಆಮೇಲೆ ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ, ತುಂಬ ಯೋಚನೆ ಮಾಡ್ತಾ ಇದ್ದೆ ಪ್ರತಿಯೊಂದಕ್ಕೂ ಕೂಡ, ಮತ್ತು ಮಕ್ಕಳೂ ಕೂಡ ಅಷ್ಟೇ ನಾನು ತುಂಬ ಕೇರ್ಫುಲ್ಲಾಗಿ ಕೇರ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ಯಾಕೆಂದರೆ ನನ್ನ ಹೆಲ್ತ್ ಪ್ರಾಬ್ಲಮ್ ಆ ಕಂಡೀಷನಲ್ಲಿ ಇತ್ತು। ಸೊ ಮನೆಯಲ್ಲಿ ಯಾರಿಗೂ ಕೂಡ ನನ್ನ ಆರೋಗ್ಯದಿಂದ ಮತ್ತು ಆರ್ಥಿಕ ಸಮಸ್ಯೆ ಎರಡರಿಂದನೂ ಕೂಡ ಅಕ್ಷರಶಃ ಯಾರೂ ನೆಮ್ಮದಿಯಾಗಿ ಇರಲಿಲ್ಲ, ಇದು ನನ್ನ ಹತ್ರದಿಂದ ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತೆ ಈ ಸಮಸ್ಯೆ। ಸೊ ಸಾಯಿಬಾಬಾ ಯಾವಾಗ ನಮ್ಮ ಲೈಫಲ್ಲಿ, ಅಂದರೆ ನಾನು ಫಸ್ಟು ತುಂಬ ಆರಾಧನೆ ಮಾಡ್ತಾ ಇರಲಿಲ್ಲ, ಜಸ್ಟ್ ಹಾಗೆ ನಮ್ಮ ಬೆಡ್ರೂಮಲ್ಲಿ ಈಗ ಒಂದು 10 ವರ್ಷದಿಂದನೂ ನಮ್ಮ ಬೆಡ್ರೂಮಲ್ಲಿ ಸಾಯಿಬಾಬಾರ್ದು ಫೋಟೋ ಇದೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ನೋಡ್ತಾ ಇದ್ದೆ ಸಾಯಿಬಾಬಾರನ್ನ। ಸೊ ಅಷ್ಟೇ, ಬೆಳಗ್ಗೆ ಎದ್ದಾಗ ನೋಡ್ತಾ ಇದ್ವಿ, ರೆಗ್ಯುಲರಾಗಿ ಪೂಜೆ ಮಾಡ್ತಾ ಇದ್ವಿ ಅಷ್ಟೇ, ಅದಾದಮೇಲೆ ಎಕ್ಸ್ಟ್ರಾ ಏನೂ ಮಾಡ್ತಾ ಇರಲಿಲ್ಲ।
ಅದಾದ್ಮೇಲೆ ಕ್ರಮೇಣ ನನಗೇನೆ ಅವ್ರ ಮೇಲೆ ಮನಸ್ಸಾಗೋಕೆ ಶುರುವಾಯಿತು. ಅಂದರೆ ಪೂಜೆ ಮಾಡಬೇಕು, ಭಕ್ತಿ ಜಾಸ್ತಿ ಆಗ್ತಾ ಹೋಯಿತು. ಅದಾದಮೇಲೆ ಈ ರೊಟ್ಟಿ ಪವಾಡ ನಡೆದಿದ್ದು. ಅಂದರೆ ಕಷ್ಟದಲ್ಲಿ ಯಾವುದೇವ್ರನ್ನು ಕೂಡ ನಾವು ಬಿಟ್ಟಿರೋದಿಲ್ಲ, ಮಾಡೇ ಮಾಡ್ತೀವಿ. ಅದರಲ್ಲೂ ನಾನು ಸಾಯಿಬಾಬಾನ ತುಂಬ ನಂಬಿದೆ ಆ ಟೈಮಲ್ಲಿ. ಹಾಗಾಗಿ ರೊಟ್ಟಿ ಇದು ಪೂಜೆ ಮಾಡೋದಕ್ಕೆ ಶುರು ಮಾಡಿದಷ್ಟೆ. ಸೊ ಪೂಜೆ ಆದಮೇಲೆ ಏನಾಯಿತು ಅಂತ ಕೇಳಿದ್ರಲ್ಲ, ಸೊ ಇವಾಗ ಹೇಳ್ತೀನಿ ಅದು ಏನಾಯಿತು ಅಂದರೆ, ರೊಟ್ಟಿ ಪೂಜೆ ಮಾಡೋಕ್ಕೆ ಮೊದಲೇ ನನಗೆ ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ. ಬದುಕಬೇಕು ಅನ್ನೋ ಆಸೆಯೂ ಕೂಡ ಹೊರಟೋಗಿತ್ತು ನನಗೆ. ಅಂದರೆ ತುಂಬ ಯಾರಿಗೂ ನೆಮ್ಮದಿನೇ ಇರಲಿಲ್ಲ ಮನೆಯಲ್ಲಿ ಹೇಳಬೇಕು ಅಂದರೆ. ಮತ್ತು ನಮ್ಮನೆ ಸರಿ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸು ನನಗೆ ನಿಜವಾಗ್ಲೂ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಸಂಸಾರದಲ್ಲಿ ಬಿರುಕು ಅಂತ ಬಂದರೆ ಅದು ಬೇಗ ಸರಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಹಿಂಗಿತ್ತು. ಹಿಂಗಿರೋ ಟೈಮಲ್ಲಿ ನಾವು ಪೂಜೆ ಮಾಡಿದ್ದು ರೊಟ್ಟಿ ಪೂಜೆನ. ಅದಾದಮೇಲೆ ಬಾಬಾನ ನಾನು ನಂಬೋದಕ್ಕೆ ಕೂಡ ಶುರು ಮಾಡಿದೆ. ಅಂದರೆ ತುಂಬ ಕತ್ಲೆ ಇದ್ದಾಗ ಯಾವುದೋ ಒಂದು ಬೆಳಕು ಸಿಕ್ಕಾಗೆ ಆಯಿತು ನನಗೆ ಬಾಬಾರ ಒಂದು ಮಿರಾಕಲ್ಲು ನನ್ನ ಜೀವನದಲ್ಲಿ ಆಗಿದ್ದು. ಸೊ ಅದಾದಮೇಲೆ ರೊಟ್ಟಿ ಪವಾಡ ಆದಮೇಲೆ ನಾನು ತುಂಬ ಜಾಸ್ತಿ ನಂಬೋದಕ್ಕೆ ಶುರು ಮಾಡಿದೆ ಹೇಳಬೇಕು ಅಂದರೆ. ಹೀಗೆ ರೊಟ್ಟಿ ಪವಾಡ ಆದಮೇಲೆ ಸಾಯಿಬಾಬಾರನ್ನ ನಂಬಿ ಅವರ ಒಂದು ಬೆಳಕಿನಲ್ಲಿ ನಮ್ಮ ಜೀವನ ನಡೀತಾ ಇದೆ. ಸೊ ನಾವು ಪ್ರತಿಯೊಂದು ಎಲ್ಲೇ ಹೊರಗಡೆ ಹೋದ್ರೂ ಅಷ್ಟೇ, ನಾವು ಯಾವುದೇ ಬೇರೆ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ, ಬರ್ತಾ ಅಥವಾ ಹೋಗ್ತಾ ಸಾಯಿಬಾಬಾ ದರ್ಶನ ಮಾಡೇ ಮುಂದೆ ಹೋಗೋದು. ಸಾಮಾನ್ಯ ನಮ್ಮನೆಯಲ್ಲಿ ಮಹಾದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಸೊ ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ಮೊದಲೇ ನಮ್ಮ ಮನೆಯವರ ಆಲ್ ಟೈಮ್ ಫೇವ್ರೇಟ್ ದೇವರು ಅಂತ ಹೇಳಿದ್ರೆ ಶಿವ, ಅಂದರೆ ಮಹಾದೇಶ್ವರ. ಸೊ ಇಬ್ರೂ ಒಟ್ಟಿಗೆ ಹೋದಾಗ ಫಸ್ಟು ನಾವು ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬಿಟ್ಟೆ ಆಮೇಲೆ ಮಹಾದೇಶ್ವರ ಟೆಂಪಲ್ಗೆ ಹೋಗೋದು. ಸೊ ಪ್ರತಿಯೊಂದು ಕಡೆಯೂ ಅಷ್ಟೇ ನಾವು ಸಾಯಿಬಾಬಾರನ್ನ ನೋಡ್ತಾ ಇದ್ವಿ. ಮತ್ತು ಅವಾಗವಾಗ ಕೂಡ ಗೋಚರ ಅಂದರೆ ಅವರ ಒಂದು ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇದೆ ಅನ್ನೋದಕ್ಕೆ ತುಂಬ ಸಾಕ್ಷಿಗಳಿದೆ, ಅದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ರೊಟ್ಟಿ ಪವಾಡ ಆದಮೇಲೆ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನನ್ನ ಆರೋಗ್ಯನೂ ತುಂಬ ಚೇತರಿಕೆಯಿಂದ ಇದ್ದೀನಿ. ಈಗ ನೀವು ನನ್ನ ನೋಡಿದ್ರೆ ಗೊತ್ತಾಗ್ಬೋದು ಇವ್ರಿಗೆ ಅಂಥ ದೊಡ್ಡ ಸಮಸ್ಯೆ ಇತ್ತ, ಅಂಥ ದೊಡ್ಡ ಸಮಸ್ಯೆಯಿಂದ ಹೊರಬಂದಿದ್ದಾರಾ ಅಂತ ನಿಮಗೆ ಅನಿಸುತ್ತೆ. ನಾನು ನೋಡಿದ್ರೆ ನಾನಷ್ಟು ಹೆಲ್ದಿಯಾಗಿದ್ದೀನಿ ಇವಾಗ, ಮತ್ತು ಹ್ಯಾಪಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಮತ್ತು ಇರೋದ್ರಲ್ಲೇ ನಾವು ತೃಪ್ತಿಯಾಗಿದ್ದೀವಿ. ಇಲ್ದಿರೋದಕ್ಕೆಲ್ಲ ಆಸೆಪಟ್ಟು ನಮ್ಮ ಮೈಂಡನ್ನ ಅಪ್ಸೆಟ್ ಮಾಡ್ಕೊಳ್ಳೋದು ಬದಲು ಇರೋದ್ರಲ್ಲೇ ತೃಪ್ತಿಯಾಗಿ, ಮತ್ತು ಬಾಬಾನ ಪೂಜೆ ಮಾಡ್ತಾ ಮಾಡ್ತಾ ಅವ್ರನ್ನ ನೆನೀತಾ, ಪ್ರತಿದಿನ ಅವರ ಪೂಜೆ ಇದ್ದೇ ಇರುತ್ತೆ ಮನೆಯಲ್ಲಿ. ಎಲ್ಲ ದೇವರುಗಳ ಜೊತೆ ಹೇಗೆ ಪೂಜೆ ಮಾಡ್ತೀವೋ ಅದೇ ಥರ ಸಾಯಿಬಾಬಾರ ಪೂಜೆನೂ ಕೂಡ ನಾವು ಪ್ರತಿನಿತ್ಯ ಮಾಡ್ತೀವಿ. ಮತ್ತು ನಾನು ಬೆಳಿಗ್ಗೆ ಎದ್ದ ತಕ್ಷಣ ನೋಡೋದು ಸಾಯಿಬಾಬಾರನ್ನೇ. ಹಂಗಾಗಿ ನಮ್ಮ ಬೆಡ್ರೂಮಲ್ಲೇ ಇರೋದು ಅದು ಫೋಟೋ, ಸಾಯಿಬಾಬಾರದು ಫೋಟೋ ಬೆಡ್ರೂಮಲ್ಲಿದೆ. ಸೊ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ನಮಗೆ ದಿನಚರಿ ಶುರು ಆಗೋದೇ ಸಾಯಿಬಾಬಾರ ಒಂದು ಭಾವಚಿತ್ರ ನೋಡ್ತಾನೆ. ಸೊ ಇದರಿಂದಾಗಿ ಮನೆಯಲ್ಲಿ ಆರ್ಥಿಕ ಸಮಸ್ಯೆನೂ ಕೂಡ ಗ್ರ್ಯಾಜುವಲ್ ಕಡಿಮೆ ಆಗ್ತು, ಮತ್ತು ಆರೋಗ್ಯದಲ್ಲೂ ತುಂಬ ಚೇತರಿಕೆ ಕಂಡಿದ್ದೀನಿ. ನಿಮ್ಮ ನನ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಹೆಲ್ದಿಯಾಗಿದ್ದೀನಿ ಅನ್ನೋದನ್ನ. ಸೊ ಈಗ ಮಕ್ಕಳೂ ಮತ್ತು ಹಸ್ಬೆಂಡ್ ಜೊತೆನೂ ಕೂಡ ಆರಾಮಾಗಿ ಖುಷಿ ಖುಷಿಯಿಂದ ಹ್ಯಾಪಿಯಾಗಿ ಜೀವನ ನಡೆಸ್ತಾ ಇದ್ದೀವಿ. ಮತ್ತು ಏನು ಮಾಡೋದಕ್ಕೂ ಕೂಡ ತುಂಬ ಇಂಟ್ರೆಸ್ಟ್ ಇರುತ್ತೆ, ಮಾಡ್ತಾ ಇದ್ದೀನಿ. ನನ್ನ ಇಂಟ್ರೆಸ್ಟು ಯಾವುದು ಫೀಲ್ಡಲ್ಲಿ ಇರುತ್ತೆ ಆ ಫೀಲ್ಡಲ್ಲಿ ನಾನು ನನ್ನನ್ನು ತೊಡಗಿಸ್ತೀನಿ. ಸೊ ಆರೋಗ್ಯ ಸಮಸ್ಯೆ ಅಂದರೆ, ಈಗ ನನಗೆ ಮೊದಲು ತುಂಬ ಮೆಡಿಸನ್ಸ್ ಇತ್ತು, ಈಗ ಬರೀ ಒಂದೇ ಒಂದು ಟ್ಯಾಬ್ಲೆಟಿಗೆ ಬಂದು ನಿಂತಿದ್ದೀನಿ. ಅದನ್ನು ಅಷ್ಟೇ, ತುಂಬ ನನಗೆ ಕಾಯಿಲೆ ಇದೆ ಅನ್ನೋ ಥರ ಏನು ತೊಗೊಳ್ಳಲ್ಲ, ಪ್ರತಿದಿನ ಒಂದು ಸಂಜೆ ಮಾತ್ರ ಟ್ಯಾಬ್ಲೆಟ್ ತೊಗೊಳ್ಳೋಷ್ಟು ಬಂದಿದ್ದೀನಿ ಈಗ. ಸೊ ಇದಿಷ್ಟು ನಾನು ಸಾಯಿಬಾಬಾರಿಂದ ಪಡೆದಂತಹ ಒಂದು ಭಿಕ್ಷೆ ಅಂತಲೇ ಹೇಳ್ಬೋದು. ನನ್ನ ಆರೋಗ್ಯ ಸಮಸ್ಯೆನ ಹೊರಗೆ ಬರೋದಕ್ಕೂ ಕೂಡ ಅವರೇ ಕಾರಣ. ನಾನು ಇಷ್ಟೊಂದು ಹ್ಯಾಪಿಯಾಗಿದ್ದೀನಿ, ನಮ್ಮ ಸಂಸಾರ ಖುಷಿಯಾಗಿದೆ ಅಂತಂದರೆ ಅದಕ್ಕೂ ಕೂಡ ಅವರೇ ಕಾರಣ. ಇದನ್ನೇ ನಾನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ನಿಮ್ಮ ಹತ್ರ ರೊಟ್ಟಿ ಮಿರಾಕಲ್ ಆದಮೇಲೆ ಹೇಗಿತ್ತು, ಮತ್ತು ರೊಟ್ಟಿ ಮಿರಾಕಲ್ಗಿಂತ ಮೊದಲೇ ನನ್ನ ಜೀವನ ಹೇಗಿತ್ತು ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ನಾನು ಇಷ್ಟು ಬೇಗ ಅಂದರೆ ಇಷ್ಟು ಬೇಗ ನನ್ನ ಹೆಲ್ತ್ ಆಗಲಿ ನನ್ನ ಜೀವನ ಆಗಲಿ ಎಲ್ಲ ಚೇತರಿಕೆ ಕಾಣುತ್ತೆ ಅಂತ ನಾನು ಎಂದೂ ಕೂಡ ಭಾವಿಸಿರಲಿಲ್ಲ. ಸೊ ಅದು ನನ್ನ ಜೀವನದಲ್ಲಿ ಸಾಯಿಬಾಬಾರ ಒಂದು ಬೆಳಕು ಅಂತಲೇ ಹೇಳ್ಬೋದು. ಅವರಿಲ್ಲ ಅಂದಿದ್ರೆ ಇಷ್ಟು ಸುಖಮಯ ಜೀವನ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನಾನು ಈಗ ನಡೆಸ್ತಾ ಇರೋಂಥ ಯೂಟ್ಯೂಬ್ ಚಾನಲ್ನು ಕೂಡ ನಾನು ಅದನ್ನು ಡಿಸ್ಕಂಟಿನ್ಯೂ ಮಾಡಬೇಕು ಅಂತಿದೆ. ಬಟ್ ಸಾಯಿಬಾಬಾರ ಮಿರಾಕಲ್ ಬ್ಲಾಗ್ಗೇ ತುಂಬ ಕಮೆಂಟ್ಸ್ ಬಂದಿದ್ದರಿಂದನೇ ನಾನು ಮತ್ತೆ ಈ ಬ್ಲಾಗ್ನ ಈ ಚಾನಲ್ನ ಚಾಲು ಮಾಡಿದ್ದಷ್ಟೇ. ಮತ್ತೆ ಮತ್ತೆ ಗೊತ್ತಾಗ್ತಾನೆ ಇರುತ್ತೆ, ಸಾಯಿಬಾಬಾರ ಅನುಗ್ರಹ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಇದ್ದೇ ಇರುತ್ತೆ ಅಂತ ನನಗೆ ಒಂದು ಅಚಲವಾದ ನಂಬಿಕೆ ಇರೋದ್ರಿಂದ
ಮತ್ತೆ ಈ ಚಾನಲ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ. ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗೂ ಕೂಡ ಹೇಳಿದೆ ಈ ಚಾನಲ್ನ ನಾನು ಡಿಸ್ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ ಅಂತ. ಸೊ ಮತ್ತೆ ನನ್ನ ಜೀವ ಹೋಗಿದ್ದಂತಹ ಚಾನಲ್ಗೆ ಬಾಬಾರಿಂದನೇ ಮತ್ತೆ ಜೀವ ಬಂದಿರೋದು. ಸೊ ಹಂಗಾಗಿ ಅವರ ಒಂದು ಪವಾಡ ನನ್ನ ಜೀವನದಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಹಾಗೆ ನಡೀತಾ ಹೋಗಲಿ. ಮತ್ತು ಸಾಯಿಬಾಬಾರ ಒಂದು ಕೃಪಾಶೀರ್ವಾದ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಾಗಲಿ, ಯೂಟ್ಯೂಬ್ ಕುಟುಂಬದವ್ರಿಗೆ ಮತ್ತು ನಮ್ಮ ಕುಟುಂಬದ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ನನ್ನ ರೊಟ್ಟಿ ಪವಾಡದ ಆಫ್ಟರ್ ಆ್ಯಂಡ್ ಬಿಫೋರ್, ನನ್ನ ಲೈಫ್ ಸ್ಟೈಲ್ ಹೇಗಿತ್ತು ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಹಿಂದೆ ಸಾಕಷ್ಟು ವೀಡಿಯೋಸು ಇದೆ, ಮತ್ತು ಮುಂದೆ ಒಳ್ಳೊಳ್ಳೆ ಸಾಯಿಬಾಬಾರ ವೀಡಿಯೋಸ್ಗಳು ಬರುತ್ತೆ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ನನ್ನ ಇವತ್ತಿನ ಇವಾಗ ನಾನು ನಿಮ್ಗೇನು ಹೇಳಿದೆ ಮಿರಾಕಲ್ ಆದಮೇಲೆ ನನ್ನ ಲೈಫ್ ಸ್ಟೈಲ್ ಹೇಗಿತ್ತು ಅಂತ. ಸೊ ಈ ವ್ಲಾಗ್ನ ನಾನು ಗುರುವಾರ ಆದಮೇಲೆ ಹಾಕೋಣ ಅಂತ ಇದ್ದೆ, ಬಟ್ ನಾನು ಇದನ್ನು ಬುಧವಾರನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಒನ್ ಡೇ ಬಿಫೋರ್ ಬರ್ತಾ ಇದೆ. ಸೊ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಅಲ್ಲಿವರೆಗೂ ಎಲ್ಲರಿಗೂ ಓಂ ಸಾಯಿರಾಮ್.